ಸ್ವೀಕರಿಸುವ ವೇಳೆ ಬೆಂಗಳೂರು ನಗರ ಡಿಎಚ್ಒ ಡಾಕ್ಟರ್ ನಿರಂಜನ್ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಹೊಸ ಆಸ್ಪತ್ರೆಗೆ ಪರವಾನಗಿ ನೀಡುವ ಸಲುವಾಗಿ ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೆ ಡಾಕ್ಟರ್ ನಿರಂಜನ್ ಬೇಡಿಕೆ ಇಟ್ಟಿದ್ದಂತಹ ಆರೋಪ ಇತ್ತು ನಲವತ್ತು ಸಾವಿರ ಅಡ್ವಾನ್ಸ್ ತೆಗೆದುಕೊಳ್ಳುವ ವೇಳೆ ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿದ್ರು ನಿರಂಜನ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತದೆ ಹೊಸ ಆಸ್ಪತ್ರೆಗೆ ಪರವಾನಗಿ ನೀಡುವುದಕ್ಕೆ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು ಡಿಎಚ್ಒ ಡಾಕ್ಟರ್ ನಿರಂಜನ್ ಒಂದು ಪಾಯಿಂಟ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹಣಕ್ಕೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಹೀಗಾಗಿ ನಲವತ್ತು ಸಾವಿರ ಹಣವನ್ನ ಪಡೆದುಕೊಳ್ಳುವಂತಹ ವೇಳೆ ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಡಿಎಚ್ಒ ಡಾಕ್ಟರ್ ನಿರಂಜನ್ ಅವರನ್ನ ಹಿಡಿದಿದ್ದಾರೆ ಸದ್ಯ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಲೋಕಾಯುಕ್ತ ಬಲೆಗೆ ನಗರ ಡಿ ಡಾಕ್ಟರ್ ನಿರಂಜನ್ ಬಿದ್ದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೈಯರ್ ಆಫೀಸರ್ಸ್ ಲೋಕಾಯುಕ್ತರ ಬಲೆಗೆ ಬೀಳ್ತಾ ಇರುವಂತದನ್ನು ಕಾಮನ್ ಆಗಿದೆ ಯಾಕಂತ ಹೇಳಿದ್ರೆ ಇಷ್ಟು ದಿನ ಲಂಚದ ಇಷ್ಟು ದಿನ ಅಂತ ಹೇಳಿ ಅಲ್ಲ ಲಂಚವನ್ನ ಪಡೆಯುವಂತಹ ವೇಳೆ ಹೇಗೋ ಎಸ್ಕೇಪ್ ಆಗ್ತಿದ್ರು ಅಥವಾ ಬೇರೆಯವರಿಂದ ಹಣವನ್ನ ಪಡೆಯೋದಾಗಿರಬಹುದು ಈ ರೀತಿ ಕೆಲಸಗಳನ್ನ ಮಾಡ್ತಿದ್ರು ಆದ್ರೆ ಈಗ ಡೈರೆಕ್ಟ್ ಆಗಿ ಅವರೇ ಫೀಲ್ಡ್ ಇಳಿದು ಲಂಚವನ್ನ ಪಡೆದುಕೊಳ್ಳುವಂತಹ ವೇಳೆ ಸಾಕಷ್ಟು ಜನ ಲೋಕಾಯುಕ್ತದ ಬಲೆಗೆ ಬೀಳ್ತಾ ಇದ್ದಾರೆ ಅವರ ಮೇಲೂ ಕೂಡ ಸಾಕಷ್ಟು ಆರೋಪ ಇರತ್ತೆ ಇನ್ನೊಂದಂತಹ ಜನ ಆರೋಪವನ್ನ ಕೂಡ ಮಾಡಿರ್ತಾರೆ ದೂರನ್ನ ಕೂಡ ಕೊಟ್ಟಿರ್ತಾರೆ ದೂರಿನ ಬೆನ್ನಲ್ಲೇ ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿದಾಗ ಡಿ ಡಾಕ್ಟರ್ ನಿರಂಜನ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ